ಹಾಯ್ ಫ್ರೆಂಡ್ಸ್, ಇದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ರೇಟ್ ಎಷ್ಟಿದೆ, ಸಿಲ್ವರ್ ರೇಟ್ ಎಷ್ಟಿದೆ ಇನ್ ಬ್ಯಾಂಗ್ಳೂರಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ಬಂದು 22 ಕ್ಯಾರೆಟ್ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋಣ. ಇವತ್ತು 22 ಕ್ಯಾರೆಟ್ 1 ಗ್ರಾಮ್ ಗೋಲ್ಡ್ಗೆ 5,505 ರೂಪಾಯಿ ಇದೆ. ನಿನ್ನೆನೂ ಸೇಮೇ ಇತ್ತು, 5,505 ರೂಪಾಯಿ. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಯಾವ ಚೇಂಜಸ್ಸು ಆಗಿಲ್ಲ ಅಂತಲೇ ಹೇಳಬಹುದು. ಇನ್ನು 8 ಗ್ರಾಮ್ಗೆ 22 ಕ್ಯಾರೆಟ್ ಗೋಲ್ಡ್ಗೆ 44,040 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 10 ಗ್ರಾಮಿಗೆ ನೋಡಿದ್ರೆ 22 ಕ್ಯಾರೆಟ್ ಗೋಲ್ಡ್ಗೆ 55,050 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 100 ಗ್ರಾಮಿಗೆ ನೋಡಿದರೆ 22 ಕ್ಯಾರೆಟ್ ಗೋಲ್ಡ್ಗೆ 5,50,500 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು 100 ಗ್ರಾಮ್ಗೆ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಯಾವ ಚೇಂಜಸ್ಸು ಆಗಿಲ್ಲ ಅಂತಲೇ ಹೇಳ್ಬಹುದು. ಇನ್ನು 24 ಕ್ಯಾರೆಟ್ ಗೋಲ್ಡ್ ರೇಟ್ ಎಷ್ಟಿದೆ ಇನ್ ಬ್ಯಾಂಗ್ಳೂರಲ್ಲಿ ಅಂತ ನೋಡೋಣ. 24 ಕ್ಯಾರೆಟ್ 1 ಗ್ರಾಮ್ಗೆ 6,005 ರೂಪಾಯಿ ಇದೆ. ನಿನ್ನೆ 6,005 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಯಾವ ಚೇಂಜಸ್ಸು ಆಗಿಲ್ಲ ಅಂತಲೇ ಹೇಳ್ಬಹುದು. ಇನ್ನು 8 ಗ್ರಾಮ್ಗೆ 24 ಕ್ಯಾರೆಟ್ ಗೋಲ್ಡ್ಗೆ 48,040 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು 24 ಕ್ಯಾರೆಟ್ ಗೋಲ್ಡ್ಗೆ 10 ಗ್ರಾಮ್ಗೆ 60,050 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು 100 ಗ್ರಾಮ್ಗೆ 24 ಕ್ಯಾರೆಟ್ ಗೋಲ್ಡ್ಗೆ 6,500 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬಹುದು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ 100 ಗ್ರಾಮ್ಗೆ ಯಾವ ಚೇಂಜಸ್ಸು ಆಗಿಲ್ಲ, ಸೇಮೇ ಇದೆ ಅಂತಲೇ ಹೇಳ್ಬಹುದು. ಇನ್ನು ಬೆಳ್ಳಿ ರೇಟ್ ಎಷ್ಟಿದೆ ಇನ್ ಬ್ಯಾಂಗ್ಳೂರಲ್ಲಿ ಅಂತ ನೋಡೋಣ. 1 ಗ್ರಾಮ್ ಬೆಳ್ಳಿ ಬಂದು 75 ರೂಪಾಯಿ 40 ಪೈಸೆ ಇದೆ ಇವತ್ತು. ನಿನ್ನೆನೂ 75 ರೂಪಾಯಿ 70 ಪೈಸೆ ಇತ್ತು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ 30 ಪೈಸೆ ಇವತ್ತು ಕಡಿಮೆ ಆಗಿದೆ ಅಂತಲೇ ಹೇಳ್ಬಹುದು. ಇನ್ನು 8 ಗ್ರಾಮ್ ಬೆಳ್ಳಿಗೆ ಇವತ್ತು 603 ರೂಪಾಯಿ 20 ಪೈಸೆ ಆಗುತ್ತೆ. ಇನ್ನು 10 ಗ್ರಾಮ್ ಬೆಳ್ಳಿಗೆ 754 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬಹುದು ಇವತ್ತು. ಇನ್ನು 100 ಗ್ರಾಮ್ ಬೆಳ್ಳಿಗೆ 7,540 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು 1 ಕೆಜಿ ಬೆಳ್ಳಿಗೆ 75,400 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ 1 ಕೆಜಿ ಬೆಳ್ಳಿಗೆ ಇವತ್ತು 300 ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬಹುದು. ನಾನು ಡೈಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಟ್ನ ಅಪ್ಡೇಟ್ ಮಾಡ್ತಿರ್ತೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ, ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ. ಯಾರಾದರೂ ನೋಡ್ತಿಲ್ಲ ಅಂದರೆ ನೋಡಿ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.